ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಬಗ್ಗೆ ಗೊಂದಲಗಳು ಮುಂದುವರೆದಿರುವ ಹೊತ್ತಲ್ಲೇ ಗೊಂದಲಗಳಿಗೆಲ್ಲ ತೆರೆ ಎಳೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಯಾರಿಗೆ 200 ಯೂನಿಟ್ ಫ್ರೀ, ಯಾರಿಗೆ ಸಿಗಲ್ಲ, ಬಾಡಿಗೆ ಮನೆ ಇದ್ದರೆ ಏನು ಕತೆ, ಬಾಡಿಗೆಯವ್ರ ಬಳಿಯಲ್ಲೇ ಎಲ್ಲ ಮನೆಗಳ ಮೀಟರ್ ಬಿಲ್ ಕೂಡ ಇರುತ್ತೆ, ಆ ಓನರು ಇದನ್ನು ಪ್ರಯೋಜನ ಪಡ್ಕೊಂಡ್ಬಿಡ್ತಾರೆ, ಬೇರೆಯವ್ರಿಗೆ ಸಿಗಲ್ಲ ಅಥವಾ ಬೇರೆಯವ್ರಿಗೆ ಸಿಗೋದೇ ಇಲ್ಲ, ಬಾಡಿಗೆದಾರರ ಹೆಸರಲ್ಲಂತೂ ಬಿಲ್ ಜನ್ರೇಟ್ ಆಗಲ್ಲ. ಇವರು ಆಧಾರ್ ಹಿಡ್ಕೊಂಡು ಹೋದರೂ ಅಷ್ಟೇ, ಪ್ಯಾನ್ ಕಾರ್ಡ್ ಹಿಡ್ಕೊಂಡು ಹೋದರೂ ಅಷ್ಟೇ, ಬಾಡಿಗೆದಾರರ ಹೆಸರಲ್ಲಂತೂ ಮನೆ ಮೀಟರ್ ಇರಲ್ಲ. ಅವಾಗ ಯಾರಿಗೆ ಸಿಗುತ್ತಪ್ಪ ಅಂತ ಟೆನ್ಷನ್ ಇತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ಬಾಡಿಗೆದಾರರಿಗೂ ಇದು ಉಚಿತ ಉಚಿತ ಉಚಿತ, ಇದು ಕೈನ ಖಚಿತ ಅಂತ ಹೇಳ್ತಾ ಇದ್ದಾರೆ. ಬಾಡಿಗೆದಾರರಿಗೂ 200 ಯೂನಿಟ್ ವಿದ್ಯುತ್ ಫ್ರೀ 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 ಅಂತೇಳಿ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಉಚಿತ ವಿದ್ಯುತ್ ಬಗೆಗಿನ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಸಿದ್ದರಾಮಯ್ಯ ಅವರು. ಬಾಡಿಗೆದಾರರಿಗೂ ಕೊಡ್ತೀವಿ, ಗೊತ್ತಾಯ್ತಾ, ಯಾರ್ಯಾರು ಬಡವರು ಇದ್ದಾರೆ, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ, ಯಾರ್ಯಾರು 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾದಂತಾಗುತ್ತೆ. ಒಬ್ರು 50 ಯೂನಿಟ್ ಉಪಯೋಗಿಸ್ಬೋದು, ಒಬ್ರು 60 ಯೂನಿಟ್ ಉಪಯೋಗಿಸ್ಬೋದು, ಒಬ್ರು 70 ಯೂನಿಟ್ ಉಪಯೋಗಿಸ್ಬೋದು, ಒಬ್ರು 100 ಯೂನಿಟ್, ಒಬ್ರು 150, ಒಬ್ರು 180 ಇದೆಲ್ಲ ಉಪಯೋಗಿಸ್ಬೋದು. ಅವ್ರು ಯಾರು ಕೂಡ ಕಟ್ಟಾಗಿಲ್ಲ. ನೋಡಪ್ಪ, ಬಾಡಿಗೆದಾರರಿಗೂ ಕೂಡ ಇದು ಅನ್ವಯ ಆಗುತ್ತೆ, ಬಾಡಿಗೆದಾರರಿಗೂ ಅನ್ವಯ ಆಗುತ್ತೆ, ಗೊತ್ತಾಯ್ತಾ, ಕಮರ್ಷಿಯಲ್ಗೆ ಅನ್ವಯ ಆಗಲ್ಲ. ಈಗ ಬಾಡಿಗೆದಾರರು ಮನೆ ಯಜಮಾನರು ಅವ್ರು ಕಮರ್ಷಿಯಲ್ಗೆ ಮಾಡ್ತಾ ಇದ್ರೆ ಅದಕ್ಕೆ ಉಪಯೋಗ ಆಗುತ್ತೆ, ಗೊತ್ತಾಯ್ತಾ. ಸೊ ಅದರಿಂದ ಎಲ್ರಿಗೂ ಬಾಡಿಗೆದಾರರು ಸೇರಿಸ್ಕೊಂಡು ಸಹಾಯ ಆಗ್ತದೆ, ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ. ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ಫ್ರೀ ಕೊಡೋವರೆಗೂ ಅದು ಹೇಗೆ ಫ್ರೀ ಕೊಟ್ಬಿಡ್ತೀರಿ, ಅದು ಹೇಗೆ ಫ್ರೀ ಕೊಟ್ಬಿಡ್ತೀವಿ ಅಂತ ಕೇಳ್ತಾ ಇದ್ರು. ಫ್ರೀ ಕೊಟ್ಟ ಮೇಲೆ ಇಲ್ಲಿ ಯಾಕೆ ಹಿಂಗೆ ಅಲ್ಲಿ ಯಾಕೆ ಹಂಗೆ ಅಂತ ಕೇಳಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿ ಮುಖಂಡರ ಪ್ರತಿಭಟನೆ ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಜನವಿರೋಧಿ ಪಕ್ಷ ಅಂತ ಇದ್ದರೆ ಅದು ಬಿಜೆಪಿ ಮಾತ್ರ ಅಂತ ಕಿಡಿಕಾರಿದ್ದಾರೆ. ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡೆದ್ರು, ರಾಜ್ಯವನ್ನು ಹಾಳು ಮಾಡಿದ್ರು, ಈಗ ನಮಗೆ ಪಾಠ ಮಾಡೋಕ್ಕೆ ಬರ್ತಾರ? ಬಡಬಗ್ಗರಿಗೆ ಯೋಜನೆ ಕೊಟ್ಟರೆ, ಅನ್ನ ಕೊಟ್ಟರೆ, ವಿದ್ಯುತ್ ಕೊಟ್ಟರೆ, ಬಸ್ಸಲ್ಲಿ ಫ್ರೀ ಓಡಾಡಲಿ ಅಂತ ಹೇಳಿದ್ರೆ ಇವರಿಂದ ನಯಾ ಪೈಸೆ ಪ್ರಯೋಜನ ಆಗಲಿಲ್ಲ ಜನಗಳಿಗೆ, ಈಗ ನಮಗೆ ಪಾಠ ಮಾಡೋಕ್ಕೆ ಬಂದಿದ್ದಾರೆ. ಅದ್ಯಾಕೆ ಸರಿ ಇಲ್ಲ, ಇದ್ಯಾಕೆ ಇಲ್ಲಿ ಸರಿ ಇಲ್ಲ, ಅಲ್ಲಿ ಯಾವ ಕಂಡೀಷನ್ ಹಾಕಿದ್ರೆ, ಇಲ್ಲಿ ಯಾವ ಕಂಡೀಷನ್ ಹಾಕಿದ್ರಿ ಅಂತ ಬರೀ ಲೂಟಿ ಹೊಡ್ಕೊಂಡು ಕಾಲ ಕಳೆದ್ರಿ. ಇವರು ಈಗ ಬಂದು ನಮಗೆ ಪಾಠ ಮಾಡೋಕ್ಕೆ ಬರ್ತಾ ಇದ್ದಾರೆ. ಇವರು ಏನು ಕೊಟ್ಟಿದ್ರು ಬಿಜೆಪಿಯವರು? ಏನೂ ಇಲ್ಲ. ಏನೂ ಕೊಡದೇ ಇದ್ದ ಮೇಲೆ, ನಾವು ಕೊಟ್ಟ ಮೇಲೆ ಅಲ್ಲಿ ಆ ಕಂಡೀಷನ್ನು, ಇಲ್ಲಿ ಈ ಕಂಡೀಷನ್ನು, ಅಲ್ಲಿ ಬಂದುಬಿಡ್ತಾ ಇಲ್ಲಿ ಬಂದುಬಿಡ್ತಾ ಅಂತ ಕೇಳ್ತಾ ಇದ್ದಾರಲ್ಲ, ಸರಿನಾ? ಯಾರಪ್ಪ ಕೃಷಿ ಬಗ್ಗೆ ನಿಲ್ಲಿಸಿದ್ದು? ಯಾರು ಮಕ್ಕಳಿಗೆ ಸೈಕಲ್ ನಿಲ್ಲಿಸಿದ್ದು? ಯಾರು ವಿಧಾನಸೌಧದಲ್ಲಿ ಬಿಜೆಪಿ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ದಾರೆ? ನಾವು ಕೊಡೋವರೆಗೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ, ರಾಜ್ಯ ದಿವಾಳಿ ಆಗಿಬಿಡುತ್ತೆ ಅಂತ ಇದ್ದರು. ಈಗ ನಾವೆಲ್ಲ ಕೊಟ್ಟ ಮೇಲೆ ಅಲ್ಲಿ ಕಂಡೀಷನ್ನು ಇಲ್ಲಿ ಕಂಡೀಷನ್ನು ಅಂತ ಹೇಳ್ತಾ ಇರೋದು ಇವರೇನೆ. ಇವರೇನು ಕೊಟ್ಟಿದ್ರು? ಸೈಕಲ್ ನಿಲ್ಲಿಸಿದ್ರು, ಅಕ್ಕಿ ನಿಲ್ಲಿಸಿದ್ರು, ಮಕ್ಕಳಿಗೆ ಸೈಕಲ್ ನಿಲ್ಲಿಸ್ಬಿಟ್ರು, ಇವರು ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ರು. ನಾವು ಕೊಟ್ಟರೆ ಅದರಲ್ಲೇ ಒಂದು ಮೊಸಳು ಕಲ್ಲು ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಅದರಲ್ಲಿ ಮೊಸಳು ಏನು ಇಲ್ವಲ್ಲ ಪಾಪ, ಅವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್. ಆಯ್ತಪ್ಪ 10 ಗಂಟೆ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? ಬಂದ ತಕ್ಷಣ ಸಾಲ ಮನ್ನಾ ಮಾಡ್ತಿದ್ರು, ಮಾಡಿದ್ರ? ನೀರಾವರಿಗೆ 1.5 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂದ್ರು, ಮಾಡಿದ್ರ? ಬಟ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಹೇಳಪ್ಪ, ನೀವೇ ಹೇಳಿ. ಅವರು ಹೇಳ್ದನ್ನು ಮಾಡಲಿಲ್ಲ, ನಾವು ಮಾಡಿದ್ರು ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕಕ್ಕೆ ಹೊರಟಿದ್ದಾರೆ. ದೀಸ್ ಪೀಪಲ್ ಇದಾರಲ್ಲ, ಇವರು ಜನವಿರೋಧಿ ಪಕ್ಷ ಇದು. ಅವರು ಅಧಿಕಾರದಲ್ಲಿದ್ದಾಗ ಡ್ಯೂಟಿ ಹೊಡೆದು ಬಿಟ್ಟು ಲಂಚ ಮಾಡಿ, ಲಂಚ ಹೊಡೆದು ರಾಜ್ಯನ ಕೆಟ್ಟ ಹೆಸರು ತಗೊಂಡ್ಬಂದು ಹೋದರು. ಈಗ ಅವ್ರು ನಮಗೆ ಪಾಠ ಹೇಳ್ಕೊಡ್ತಾರಲ್ಲ, ಏನು ಹೇಳೋದು? ಅವಾಗ ಏನು ಇಲ್ವಲ್ಲ ಪಾಪ, ಅವ್ರಿಗೆ ವಾಟ್ ಮಾರೋ